ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ, ನಾನ್ ಪ್ರತಿಮಾ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ಏಕದಿನ ವಿಶ್ವಕಪ್ನ ಪಂದ್ಯಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು ನಿಮಗೂ ಕೂಡ ಗೊತ್ತೇ ಇದೆ. ಸೊ ಪ್ರತಿ ಪಂದ್ಯದ ಡೀಟೇಲ್ಸ್ ಆಗಿರ್ಬೋದು, ಕಾಂಟ್ರವರ್ಸಿ ಆಗಿರ್ಬೋದು, ಯಾವ್ಯಾವ ಆಟಗಾರರು ಯಾವ್ಯಾವ ತಂಡ ಯಾವ ರೀತಿಯ ರೆಕಾರ್ಡ್ ಮಾಡಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕು ಅಂದ್ರೆ ಮಿಸ್ ಮಾಡದೆ ನೋಡಿ ಪವರ್ ಪ್ಲೇ ವಿತ್ ಪ್ರತಿಮಾ ಶೋ. ಏಕದಿನ ವಿಶ್ವಕಪ್ 2023 38ನೇ ಪಂದ್ಯ ಚರ್ಚೆಗೆ ಗ್ರಾಸವಾಗಿದೆ. ಬಾಂಗ್ಲಾದೇಶ ಶ್ರೀಲಂಕಾ ನಡುವಣ ಪಂದ್ಯದಲ್ಲಿ ಏಂಜಿನೋ ಮ್ಯಾಥ್ಯೂಸ್ ಟೈಮ್ ಡೌಟ್ ಆಗಿ ನಿರ್ಗಮಿಸಿದ್ರು. ಆದರೆ ಬಾಂಗ್ಲಾದೇಶ ತಂಡದ ನಾಯಕ ಶಕೀಬ್ ಅಲ್ ಹಸನ್ ಅವರ ಈ ನಿರ್ಧಾರದಿಂದ ಆಕ್ರೋಶಗೊಂಡಿದ್ದ ಶ್ರೀಲಂಕಾ ಆಟಗಾರರು ಪಂದ್ಯದ ನಂತರ ಪರಸ್ಪರ ಹಸ್ತಲಾಘವ ಮಾಡದೆ ಹೊರನಡೆದಿದ್ರು. ಒಂದು ಔಟ್ನಿಂದ ಶುರುವಾದ ಈ ವಿವಾದ ಪಂದ್ಯ ಮುಗಿದ ನಂತರ ಕೂಡ ಮುಂದುವರೆದಿರೋದು ವಿಪರ್ಯಾಸ. ಅಂದ ಹಾಗೆ ಏಕದಿನ ವಿಶ್ವಕಪ್ನಲ್ಲಿ ಇಂತಹ ವಿವಾದ ಕಂಡು ಬರ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ. ಈ ಹಿಂದೆ ಕೂಡ ಅನೇಕ ವಿವಾದಗಳಿಂದ ಓಡಿಐ ವರ್ಲ್ಡ್ ಕಪ್ ಗಮನ ಸೆಳೆದಿದೆ. ಆ ವಿವಾದಗಳು ಯಾವ್ಯಾವುವು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ. ಏಕದಿನ ವಿಶ್ವಕಪ್ 2023 ಏಂಜಿನೋ ಮ್ಯಾಥ್ಯೂಸ್ ಟೈಮ್ ಡೌಟ್. ಹೌದು, ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ನಡುವಿನ ಪಂದ್ಯ ಹೊಸ ತೀರ್ಪಿಗೆ ಸಾಕ್ಷಿಯಾಯಿತು. ಶ್ರೀಲಂಕಾ ತಂಡದ ನಾಲ್ಕನೇ ವಿಕೆಟ್ ಕಳೆದುಕೊಂಡ ಮೇಲೆ ಕ್ರೀಸ್ಗೆ ಬಂದಂತಹ ಏಂಜಿನೋ ಮ್ಯಾಥ್ಯೂ ಬ್ಯಾಟಿಂಗ್ ಮಾಡೋದಕ್ಕೆ ತಡ ಮಾಡಿದ್ರು. ಐಸಿಸಿ ನಿಯಮಗಳ ಪ್ರಕಾರ ಹೊಸ ಬ್ಯಾಟರ್ ಚೆಂಡನ್ನ ಎದುರಿಸೋದಕ್ಕೆ ರೆಡಿಯಾಗುವುದಕ್ಕೆ 2 ನಿಮಿಷಗಳಿಗಿಂತ ಹೆಚ್ಚು ಟೈಮ್ ತೆಗೆದುಕೊಳ್ಳಬಾರದು. ಆದರೆ ಮ್ಯಾಥ್ಯೂಸ್ ತನ್ನ ಮೊದಲ ಎಸೆತವನ್ನ ಆಡುವ ಮುನ್ನ 3 ನಿಮಿಷಗಳಿಗಿಂತ ಹೆಚ್ಚು ಟೈಮ್ ತೆಗೆದುಕೊಂಡ್ರು. ಇದನ್ನ ಪ್ರಸ್ತಾಪಿಸಿ ಬಾಂಗ್ಲಾದೇಶ ತಂಡದ ನಾಯಕ ಶಕೀಬ್ ಅಂಪೈರ್ಗೆ ಮನವಿ ಮಾಡಿದ್ರು. ಈ ಮನವಿಯನ್ನ ಸ್ವೀಕರಿಸಿದ ಅಂಪೈರ್ ಏಂಜಿನೋ ಮ್ಯಾಥ್ಯೂಸ್ ಅವರನ್ನ ಟೈಮ್ ಡೌಟ್ ಕೊಟ್ಟರು. ಇದರೊಂದಿಗೆ ಮ್ಯಾಥ್ಯೂಸ್ ಕ್ರಿಕೆಟ್ ಇತಿಹಾಸದಲ್ಲಿ ಟೈಮ್ ಡೌಟ್ ಆದ ಮೊದಲ ಆಟಗಾರ ಅನ್ನಿಸ್ಕೊಂಡ್ರು. ಇನ್ನು ಎರಡನೇದು ಏಕದಿನ ವಿಶ್ವಕಪ್ 2092 ಮಳೆಯ ನಿಯಮ. 1992 ವಿಶ್ವಕಪ್ನ ಎರಡನೇ ಸೆಮಿಫೈನಲ್ನಲ್ಲಿ ಸೌತ್ ಆಫ್ರಿಕಾ ಹಾಗೂ ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ವು. ಮಳೆ ಬಾಧಿತ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ 45 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 252 ರನ್ ಕಲೆ ಹಾಕಿತು. ಈ ಗುರಿ ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡಕ್ಕೆ ಕೊನೆಯ 13 ಎಸೆತಗಳಲ್ಲಿ 22 ರನ್ಗಳು ಬೇಕಾಗಿತ್ತು. ಈ ವೇಳೆ ಸುರಿದ ಮಳೆಯಿಂದ ಕೆಲಕಾಲ ಆಟ ಸ್ಥಗಿತವಾಯಿತು. ನಂತರ ಮತ್ತೆ ಪಂದ್ಯ ಶುರುವಾದಾಗ ಅಂದಿನ ನಿಯಮದಂತೆ ಸೌತ್ ಆಫ್ರಿಕಾಗೆ 1 ಎಸೆತದಲ್ಲಿ 22 ರನ್ಗಳ ಟಾರ್ಗೆಟ್ ನೀಡಲಾಯಿತು. ಇದರೊಂದಿಗೆ ಸೌತ್ ಆಫ್ರಿಕಾ ತಂಡ ಫೈನಲ್ಗೇರೋ ಅವಕಾಶವನ್ನ ಕಳೆದುಕೊಳ್ತು. ಇನ್ನು ಏಕದಿನ ವಿಶ್ವಕಪ್ 1996 ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಭಾರತ ಶ್ರೀಲಂಕಾ ಮುಖಾಮುಖಿಯಾಗಿದ್ವು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ 8 ವಿಕೆಟ್ ಕಳೆದುಕೊಳ್ತು, 251 ರನ್ ಕಲೆ ಹಾಕ್ತು. 252 ರನ್ಗಳ ಗುರಿ ಪಡೆದ ಟೀಂ ಇಂಡಿಯಾ 98 ರನ್ಗಳ ತನಕ ಕಳೆದುಕೊಂಡಿದ್ದು ಕೇವಲ 1 ವಿಕೆಟ್ ಮಾತ್ರ. ಹೀಗಾಗಿ ಎಲ್ಲರೂ ಗೆಲುವು ಭಾರತ ತಂಡದ್ದೇ ಅಂತ ಅಂದ್ಕೊಂಡಿದ್ರು. ಆದರೆ 65 ರನ್ ಗಳಿಸಿದ ಸಚಿನ್ ಔಟ್ ಆಗ್ತಾ ಇದ್ದ ಹಾಗೆ ಟೀಂ ಇಂಡಿಯಾ ದಿಢೀರ್ ಕುಸಿತಕ್ಕೊಳಗಾಯಿತು. 24.1 ಓವರ್ ವೇಳೆ 120 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಭಾರತ ಸೋಲಿನ ಸುಳಿಗೆ ಸಿಕ್ಕಾಕೊಂಡಿತ್ತು. ಟೀಂ ಇಂಡಿಯಾದ ಈ ಪ್ರದರ್ಶನದಿಂದ ಆಕ್ರೋಶಗೊಂಡ ಅಭಿಮಾನಿಗಳು ಮೈದಾನಕ್ಕೆ ಬಾಟಲಿಗಳನ್ನು ಎಸೆಯೋದಕ್ಕೆ ಶುರು ಮಾಡಿದ್ರು. ಕ್ರೀಡಾಂಗಣದ ಆಸನಗಳಿಗೆ ಬೆಂಕಿ ಹಚ್ಚಿದ್ರು. ಭಾರತೀಯ ಅಭಿಮಾನಿಗಳನ್ನು ಶಾಂತಗೊಳಿಸೋದಕ್ಕೆ ಭದ್ರತಾ ಸಿಬ್ಬಂದಿಯ ಪ್ರಯತ್ನಗಳು ವ್ಯರ್ಥವಾಯಿತು. ಹೀಗಾಗಿ ಮ್ಯಾಚ್ ರೆಫರಿ ಕ್ಲೈವ್ ಲಾಯ್ಡ್ ಶ್ರೀಲಂಕಾ ತಂಡವನ್ನು ವಿಜೇತ ಅಂತ ಘೋಷಿಸಿದ್ರು. ಈ ಪಂದ್ಯವನ್ನು ಭಾರತೀಯ ಕ್ರಿಕೆಟ್ನ ಕಪ್ಪು ಚುಕ್ಕೆ ಅಂತ ಇಂದಿಗೂ ಪರಿಗಣಿಸಲಾಗುತ್ತೆ. ಇನ್ನು ಏಕದಿನ ವಿಶ್ವಕಪ್ 1996 ವಾಕ್ ಓವರ್. 1996 ವಿಶ್ವಕಪ್ಗೆ ಪಾಕಿಸ್ತಾನ, ಭಾರತ ಮತ್ತು ಶ್ರೀಲಂಕಾ ಆತಿಥ್ಯ ವಹಿಸಿತ್ತು. ಅದರಂತೆ ಲಂಕಾದಲ್ಲಿ 4 ಪಂದ್ಯಗಳಾಗಬೇಕಿತ್ತು. ಆದರೆ ಅಂದು ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಎಲಾಂ ಉಗ್ರಗಾಮಿ ಸಂಘಟನೆಯ ಬೆದರಿಕೆ ಕಾರಣ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಶ್ರೀಲಂಕಾದಲ್ಲಿ ಪಂದ್ಯವಾಡುವುದಕ್ಕೆ ನಿರಾಕರಿಸಿದ್ವು. ಹೀಗಾಗಿ ಶ್ರೀಲಂಕಾ ತಂಡವನ್ನ ವಾಕ್ ಓವರ್ ವಿಜಯಿ ಅಂತ ಘೋಷಿಸಲಾಯಿತು. ಇನ್ನು ಏಕದಿನ ವಿಶ್ವಕಪ್ 2023 ಶೇನ್ ವಾರ್ನ್ ಅನ್ನ ಬ್ಯಾನ್ ಮಾಡಿದ್ದು. ಹೌದು, 2003 ನಡೆದ ಏಕದಿನ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ಸ್ಪಿನ್ ದಂತಕತೆ ಶೇನ್ ವಾರ್ನ್ ಕಣಕ್ಕಿಳಿದಿರಲಿಲ್ಲ. ಪಂದ್ಯಾವಳಿಯ 1 ದಿನದ ಮೊದಲು ಶೇನ್ ವಾರ್ನ್ ಉದ್ದೀಪನ ಟೆಸ್ಟ್ ಪಾಸಿಟಿವ್ ಬಂದಿತ್ತು. ಡೋಪಿಂಗ್ ವಿರೋಧಿ ನಿಯಮಗಳನ್ನು ಉಲ್ಲಂಘಿಸಿದ್ದ ಕಾರಣಕ್ಕೆ ಅವರನ್ನು ಟೂರ್ನಿಯಿಂದ ನಿಷೇಧಿಸಲಾಯಿತು. ಇಷ್ಟಾದರೂ ಆ ವರ್ಷ ಭಾರತಕ್ಕೆ ಸೋಲುಣಿಸಿ ಆಸ್ಟ್ರೇಲಿಯಾ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ವಿಶೇಷ. ಹೀಗೆ ಏಕದಿನ ವಿಶ್ವಕಪ್ನಲ್ಲಿ ಈ ತರದ ಕಾಂಟ್ರವರ್ಸಿಗಳು ಕೂಡ ಆಗಿವೆ.